ರಂಗೇರಿದ ರಾಮನಗರ ಚುನಾವಣಾ ರಣಕಣ 50 ಜಿಲ್ಲೆಯಲ್ಲಿ ಘಟಾನುಘಟಿಗಳು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ರಾಮನಗರ ಚನ್ನಪಟ್ಟಣ ಕನಕಪುರ ಅಭ್ಯರ್ಥಿಗಳಿಂದ ನಾಮಿನೇಷನ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕನಕಪುರದಲ್ಲಿ ರಿಕೇಶಿ ಇವತ್ತು ನಾಮಪತ್ರವನ್ನ ಸಲ್ಲಿಸುತ್ತಾರೆ ಮಧ್ಯಾಹ್ನ 12 ಗಂಟೆಗೆ ತಾಲೂಕು ಕಚೇರಿಯಲ್ಲಿ ರಿಕೇಶಿ ನಾಮಪತ್ರ ಸಲ್ಲಿಕೆಯನ್ನ ಮಾಡುತ್ತಾರೆ ನಾಮಿನೇಷನ್ ಹಾಕಿದ್ದಾರೆ ಬೆಳಗ್ಗೆ 9 ಗಂಟೆಗೆ ಕನಕಪುರದ ಕೆಕ್ಕಿರಮ್ಮ ದೇವಿಗೆ ಪೂಜೆಯನ್ನ ಸಲ್ಲಿಸುತ್ತಾರೆ ಬಳಿಕ ಠೇವಣಿ ಹಣ ಸಂಗ್ರಹ ಮಾಡುತ್ತಾರೆ ಬೆಳಗ್ಗೆ 11 ಗಂಟೆಗೆ ಕನಕಪುರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಇರುತ್ತೆ ಬೃಹತ್ ರ್ಯಾಲಿ ಮೂಲಕ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ಡಿಕೆಶಿಗೆ ಸಾಥ್ ನೀಡಿದಿರುವ ಡಿಕೆ ಸುರೇಶ ಸ್ಥಳೀಯ ಮುಖಂಡರು ರಾಮನಗರದಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸುತ್ತಾರೆ ಬೆಳಗ್ಗೆ 10 ಗಂಟೆಗೆ ರಾಮನಗರದ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಬಳಿಕ ಚರ್ಚ್ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ನಿಖಿಲ್ ಸಲ್ಲಿಸುತ್ತಾರೆ ನಂತರ ಬೃಹತ್ ಮೆರವಣಿಗೆ ಮೂಲಕ ತೆರಳಿ ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಮಧ್ಯಾಹ್ನ 12:30 ಕ್ಕೆ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆಯನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಮಾಡಲಿದ್ದಾರೆ ರಾಮನಗರದ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ಗೆ ಸಾಥ್ ನೀಡಲಿರುವ ಮಾಜಿ ಸಿಎಂ ಎಚ್ಡಿಕೆ ಅನಿತಾ ಕುಮಾರಸ್ವಾಮಿ ಅವರು ಹಾಗೂ ಸ್ಥಳೀಯ ಮುಖಂಡರು ನಿಖಿಲ್ ನಾಮಪತ್ರದ ಬಳಿಕ ಚನ್ನಪಟ್ಟಣದಲ್ಲಿ ಹೆಚ್ಡಿಕೆ ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಮಧ್ಯಾಹ್ನ 1 ಗಂಟೆಗೆ ಕೆಂಗಲ್ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಬಳಿಕ ಚನ್ನಪಟ್ಟಣದ ದರ್ಗಾ ಹಾಗೂ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಮಧ್ಯಾಹ್ನ 2 ಗಂಟೆಗೆ ತಾಲೂಕು ಕಚೇರಿವರೆಗೆ ಬೃಹತ್ ಮೆರವಣಿಗೆ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಕೆಯನ್ನ ಮಾಡುತ್ತಾರೆ ನಿಖಿಲ್ ಕುಮಾರಸ್ವಾಮಿ ಅವರು ನಾಮಪತ್ರ ಸಲ್ಲಿಸಿದ ನಂತರ 12:30 ನಿಖಿಲ್ ಕುಮಾರಸ್ವಾಮಿ ಅವರು ರಾಮನಗರದ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಮಧ್ಯಾಹ್ನ 2 ಗಂಟೆಗೆ ಶೇರು ಹೋಟೆಲ್ ವೃತ್ತದಿಂದ ತಾಲೂಕು ಕಚೇರಿಗೆ ಬೃಹತ್ ಮೆರವಣಿಗೆ ಅದಾದ ನಂತರ ಚುನಾವಣಾ ಅಧಿಕಾರಿಗಳಿಗೆ ನಾಮಪತ್ರವನ್ನ ಎಚ್ಡಿಕೆ ಸಲ್ಲಿಸುತ್ತಾರೆ ಒಂದು ಕಡೆ ಜೆಡಿಎಸ್ ನಲ್ಲಿ ಅಪ್ಪ ಮಗ ಇಬ್ರು ಕೂಡ ಇವತ್ತೇ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದರು ಮತ್ತೊಂದು ಕಡೆ ಡಿಕೆಶಿ ಅವರು ಕೂಡ ಇವತ್ತು ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರವೀಣ್ ನೀಡ್ತಾ ಹೋಗ್ತಾರೆ ಪ್ರವೀಣ್ ಇವತ್ತು ಅಪ್ಪ ಮಗ ಇಬ್ರು ಕೂಡ ನಾಮಿನೇಷನ್ ಅನ್ನು ಸಲ್ಲಿಕೆ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ಕಾಂಗ್ರೆಸ್ ನಿಂದ ಡಿಕೆ ಶಿವಕುಮಾರ್ ಕೂಡ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಇಷ್ಟೋರಿಗೆ ಎಸ್ ವಿಜಯ್ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರು ಇವತ್ತು ತಮ್ಮ ತಮ್ಮ ನಾಮಪತ್ರಗಳನ್ನ ಸಲ್ಲಿಕೆ ಮಾಡುವಂತದ್ದು ಮೊದಲಿನಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕನಕಪುರದ ಬಂಡೆ ಇವತ್ತು ಬೆಳಗ್ಗೆ 10 ಗಂಟೆಗೆ ಏನು ಕನಕಪುರದ ಕೆಂಕೇರಮ್ಮ ದೇವಾಲಯದಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಅಲ್ಲಿಂದ ಮೆರವಣಿಗೆ ಮಾಡಿ ನಾಮಪತ್ರ ಸಲ್ಲಿಸುವಂತದ್ದು ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಡೀ ರಾಜ್ಯವನ್ನ ಪ್ರವಾಸ ಮಾಡಬೇಕು ಆ ನಿಟ್ಟಿನಲ್ಲಿ ಇವತ್ತು ಒಂದು ಶಕ್ತಿ ಪ್ರದರ್ಶನ ಮಾಡಬೇಕು ಜೊತೆಗೆ ಬೃಹತ್ ರ್ಯಾಲಿಯನ್ನು ಮಾಡೋದ್ರ ಮುಖಾಂತರ ತನ್ನ ಕ್ಷೇತ್ರದ ಮತದಾರರಿಗೆ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಬರ್ತಾರೆ ನಾನು ಮತ್ತೆ ಈ ಕ್ಷೇತ್ರಕ್ಕೆ ಬರೋದಿಲ್ಲ ಬೇರೆ ಬೇರೆ ಜಿಲ್ಲೆಗಳಾಗಿರ್ಬೋದು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸಿಗಳಿಗೆ ನಾನು ಪ್ರವಾಸ ಮಾಡಬೇಕು ಹಾಗಾಗಿ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಬೃಹತ್ ರ್ಯಾಲಿಯನ್ನ ಮಾಡಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಏನು ಕೆಂಕೇರಮ್ಮ ದೇವಾಲಯದಿಂದ ಬೆಳಿಗ್ಗೆ 10 ಗಂಟೆಗೆ ಪೂಜೆಯನ್ನು ಸಲ್ಲಿಸಿ ಅಲ್ಲಿಂದ ಕೂಡ ತಾಲೂಕು ಕಚೇರಿವರೆಗೂ ಒಂದು ಬೃಹತ್ ಮೆರವಣಿಗೆಯನ್ನ ಮಾಡಿ ಏನು ಕಳೆದ 7 ಬಾರಿ ನನ್ನನ್ನ ಆಯ್ಕೆ ಮಾಡಿದ್ರೆ ಅದೇ ರೀತಿ ಈ ಬಾರಿ ಕೂಡ ನಾನು ಸಿಎಂ ಆಗ್ಲಿಕ್ಕೆ ಹೊರಟಿದ್ದೀನಿ ಯಾಕಂದ್ರೆ ಇಡೀ ರಾಜ್ಯವನ್ನ ನಾನು ಸುತ್ತಬೇಕು ಹಾಗಾಗಿ ಕ್ಷೇತ್ರದ ಮತದಾರರು ನನಗೆ ಹೆಚ್ಚಿನ ಮತಗಳನ್ನು ನೀಡಬೇಕು ಅನ್ನೋದು ಒಂದು ಕಡೆ ಆರ್ ಅಶೋಕ್ ಎದುರಾಳಿ ಎದುರು ಕೂಡ ಡಿಕೆ ಶಿವಕುಮಾರ್ ಅದನ್ನ ಪ್ರಬಲವಾಗಿ ಎದುರಿಸೋದು ಮುಖಾಂತರ ಇವತ್ತು 10 ಗಂಟೆ ಸುಮಾರಿಗೆ ಅಲ್ಲಿ ನಾಮಪತ್ರವನ್ನ ಸಲ್ಲಿಸೋದು ತದನಂತರ ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಕುಮಾರಸ್ವಾಮಿ ಇಬ್ರು ಕೂಡ ನಾಮಪತ್ರವನ್ನ ಸಲ್ಲಿಸುವಂತದ್ದು ಪ್ರಮುಖವಾಗಿ ಕುಮಾರಸ್ವಾಮಿ ಅವರಿಗೆ ಒಂದು ವಾಡಿಕೆ ಇದೆ ಯಾವುದೇ ಒಂದು ಶುಭ ಕಾರ್ಯಗಳನ್ನ ಮಾಡಬೇಕು ಅಂತಂದ್ರೆ ರಾಮನಗರದ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ತದನಂತರ ದರ್ಗಾ ಚರ್ಚ್ ಮತ್ತೆ ಗಣಪತಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುವಂತದ್ದು ಅವರು ಇಂದಿನಿಂದ ಕೂಡ ವಾಡಿಕೆ ಅದೇ ರೀತಿ ಇವತ್ತು ಬೆಳಗ್ಗೆ 10:30 ಸುಮಾರಿಗೆ ಚಾಮುಂಡೇಶ್ವರಿ ದೇವಾಲಯದಲ್ಲಿ ಪೂಜೆಯನ್ನು ಮಾಡಿ ರಾಮನಗರದಲ್ಲಿ ಮೊದಲು ನಿಖಿಲ್ನ ನಾಮಪತ್ರ ಸಲ್ಲಿಸುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗುವಂತದ್ದು ಅಲ್ಲಿಂದ ಬೃಹತ್ ರ್ಯಾಲಿಯನ್ನ ಮಾಡ್ಕೊಂಡ್ಬಂದು
ಸುಮಾರು 30,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನ ಆ ರ್ಯಾಲಿಯಲ್ಲಿ ಸೇರಿಸಬೇಕು, ಜೊತೆಗೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಅಲ್ಲಿ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗ್ತಾರೆ. ತದನಂತರ ಇರೋ ಚನ್ನಪಟ್ಟಣದ ಕೆಂಗಲ್ ಆಂಜನೇಯ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸೋದ್ರ ಮುಖಾಂತರ ಚನ್ನಪಟ್ಟಣದಲ್ಲಿ ಸುಮಾರು 25,000ರಿಂದ 30,000ಕ್ಕೂ ಹೆಚ್ಚು ಜನ ಕಾರ್ಯಕರ್ತರನ್ನು ಸೇರಿಸಿ ಒಂದು ಬೃಹತ್ ರ್ಯಾಲಿಯನ್ನು ಮಾಡುವಂತ ಮುಖಾಂತರ, ಯಾಕಂದ್ರೆ ಕುಮಾರಸ್ವಾಮಿ ಅವರು ಕೂಡ ಇಡೀ ರಾಜ್ಯವನ್ನು ಪ್ರವಾಸ ಮಾಡಬೇಕು. ನಂತರ ಏನು 20, 21, 22, 23 ದಿನ ಚನ್ನಪಟ್ಟಣಕ್ಕೆ ವಿಶೇಷವಾಗಿ ಏನೋ ಪ್ರತಿ ಹಳ್ಳಿಯನ್ನು ಸುತ್ತಬೇಕು, ಪ್ರವಾಸ ಮಾಡ್ತೀನಿ. ಹಾಗಾಗಿ ಇವತ್ತು ನಾಮಪತ್ರವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸೇರಿಸಿ ನಾಮಪತ್ರವನ್ನ ತಾಲೂಕು ಕಚೇರಿಯಲ್ಲಿ ಸಲ್ಲಿಕೆ ಮಾಡುವಂತದ್ದು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಕುಮಾರಸ್ವಾಮಿ ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಪ್ರವೀಣ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗೆ.